ರಾವಣೇಶ್ವರನ ಗುಡುಗು ಸಿಡಿಲಿನ ಮಾತುಗಳ ಆರ್ಭಟಗಳೊಂದಿಗೆ ಸಮಯೋಚಿತ ರಾಗಮಯ ಸಂಗೀತದೊಂದಿಗೆ ಮೂಡಿ ಬಂದಿದೆ ಸಂಗೀತಮಯ ಪೌರಾಣಿಕ ನಾಟಕ. ಸಂಗೀತ ಮತ್ತು ನಿರ್ದೇಶನ ಪಿ ವಜ್ರಪ್ಪ. ಕೇಳಿ ಆನಂದಿಸಿ. ನವ ವಿಧ ದೀಕ
ನಿಜ ಜಾನಕಿ, ಈ ಸಾರಂಗವು ಬಹು ಸುಂದರವಾಗಿದೆ. ಪ್ರಾಣೇಶ್ವರ, ಆ ಜಿಂಕೆಯನ್ನು ಹಿಡಿದು ತಂದರೆ ಅದರೊಡನೆ ಆನಂದದಿಂದ ಕಾಲ ಕಳೆಯಬಹುದಲ್ಲವೇ ಪ್ರಭು? ಸೀತಾ, ನಿಂತಲ್ಲಿ ನಿಲ್ಲದೆ ಮಿಂಚಿನಂತೆ ಕಂಡು ಕಾಣದಂತೆ ಸಂಚರಿಸುವ ಆ ಮೃಗವನ್ನು ಹಿಡಿಯುವುದು ಕಷ್ಟವಾದರೂ ಆಗಬಹುದು. ಸ್ವಾಮಿ, ಪ್ರಯತ್ನಿಸಿ ನೋಡಿ. ಸಜೀವವಾಗಿ ಸಿಕ್ಕಿದರೆ ಹಿಡಿದು ತನ್ನಿ, ಇಲ್ಲವೇ ಅದನ್ನು ಕೊಂದು ಅದರ ಚರ್ಮವನ್ನಾದರೂ ತೆಗೆದುಕೊಂಡು ಬನ್ನಿ. ದರ್ಬಾಸನದ ಮೇಲೆ ಆಸಿಕೊಳ್ಳಲು ಅದೆಷ್ಟು ಚೆನ್ನಾಗಿದೆ ಪ್ರಿಯ. ಜಾನಕಿ, ಈ ಅರಣ್ಯವು ರಾಕ್ಷಸಮಯವಾದ್ದರಿಂದ ನಾವು ಅದರ ಗೊಡವೆಗೆ ಹೋಗಬಾರದು. ಸರಿ ಸರಿ, ತರಲಿಷ್ಟವಿಲ್ಲದಿದ್ದರೆ ಇಂತಹ ಸಂದೇಹಗಳುಂಟಾಗುವುದು ಸ್ವಭಾವ ತಾನೇ. ಕೋಪಿಸಬೇಡ ಜಾನಕಿ. ಲಕ್ಷ್ಮಣ, ಏನಣ್ಣ? ಆ ಮೃಗವನ್ನು ನೋಡಿದೆಯಾ? ಅದನ್ನು ಹಿಡಿದು ತರಲೇಬೇಕೆಂದು ಜಾನಕಿ ಹಠ ಹಿಡಿದಿರುವಳು. ಅಣ್ಣ, ಮೃಗವೇನು ಬಹು ಸುಂದರವಾಗಿದೆ, ಆದರೆ ಇದು ನಿಜವಾದ ಅರಣ್ಯ ಮೃಗವೆಂದು ನಂಬಲು ಸಾಧ್ಯವಿಲ್ಲ. ಒಂದು ವೇಳೆ ರಾಕ್ಷಸರ ಮಾಯೆಯೇ ಆಗಿದ್ದರೂ ಆಗಿರಬಹುದು. ಆಗಲಿ, ಅದು ನಿಜವಾದ ಮೃಗವೇ ಆದರೆ ಸಜೀವವಾಗಿಯೇ ಹಿಡಿದು ತರುವೆನು. ಒಂದು ವೇಳೆ ರಾಕ್ಷಸನೇ ಆಗಿದ್ದ ಪಕ್ಷದಲ್ಲಿ ಅವನನ್ನು ಅಲ್ಲಿಯೇ ಬಲಿಯಿಕ್ಕಿ ಬರುವೆನು. ನಾನು ಬರುವ ತನಕ ನೀನು ಇಲ್ಲಿಯೇ ಎಚ್ಚರದಿಂದಿರಬೇಕು. ಜಾನಕಿಗೆ ಕಾವಲಿರು. ಜಾನಕಿ, ಲಕ್ಷ್ಮಣನಿಲ್ಲಿಯೇ ಇರುವನು. ನಾನೀಗಲೇ ಆ ಮೃಗವನ್ನು ಬೆನ್ನಟ್ಟಿ ಅದನ್ನು ಹಿಡಿದು ತರುತ್ತೇನೆ. ಹಾಗೆ ಆಗಲಿ ಪ್ರಭು. ಅಮ್ಮ, ದೇವಿ, ಸರ್ವಮಂಗಳೇ, ನನ್ನ ಕಾಂತನಿಗೆ ಯಾವ ಅಮಂಗಳವೂ ಸೋಂಕದಿರಲಿ ತಾಯಿ. ಹಾ ಸೀತಾ, ಹಾ ಲಕ್ಷ್ಮಣ. ಲಕ್ಷ್ಮಣ, ಕೇಳಿದೆಯಾ? ನನ್ನ ಸ್ವಾಮಿಯ ಆರ್ತನಾದವನ್ನು. ಹೋಗು ಲಕ್ಷ್ಮಣ, ಬೇಗ ಹೋಗಿ ನಿಮ್ಮಣ್ಣನ ಕುಶಲವನ್ನು ತಿಳಿ. ಮಾತೆ, ಈ ಕಾತುರ ವೇತಕ್ಕೆ ಇದೆಲ್ಲವೂ ಮಾಯಾವಿಗಳಾದ ರಾಕ್ಷಸರ ತಂತ್ರವೇ ಇರಬೇಕು. ಅದ್ಭುತ ಬಲಶಾಲಿಯಾದ ಅಣ್ಣ ರಾಮಚಂದ್ರನಿಗೆ ಭಯವೆಂದರೇನಮ್ಮ? ಅಲ್ಲದೆ ಅಬಲೆಯಾದ ನಿಮ್ಮನ್ನು ಒಂಟಿಯಾಗಿ ಬಿಟ್ಟು ಹೋಗುವ ಅವಶ್ಯಕತೆ ನನಗೆ ಕಾಣುತ್ತಿಲ್ಲ. ಏನಿದೆ ಲಕ್ಷ್ಮಣ, ನನ್ನನ್ನು ಒಂಟಿಯಾಗಿ ಬಿಟ್ಟು ಹೋಗುವ ಅವಶ್ಯಕತೆ ನಿನಗೆ ಕಾಣುವುದಿಲ್ಲವೇ? ನೀನೆಂತಹ ಕ್ರೂರನು, ನೀನೆಂತಹ ಕಠಿಣ ಹೃದಯನು. ಅಪಾಯದಲ್ಲಿರುವ ಅಣ್ಣನ ಕುಶಲವನ್ನು ನೋಡದೆ ಅತ್ತಿಗೆಯಲ್ಲಿ ನಿನಗೆಂತಹ ವಿಶ್ವಾಸವೋ? ನಿನ್ನ ದುರುದ್ದೇಶವು ನನಗೀಗ ಅರ್ಥವಾಯಿತು. ನೀನೇನು ನನಗೆ ಕಾವಲಾಗಿರಬೇಕಾಗಿಲ್ಲ. ಹೋಗು, ಹೋಗಿ ಮೊದಲು ನನ್ನ ಕಾಂತನ ಕುಶಲವನ್ನು ತಿಳಿ. ರಾಮ ರಾಮ, ಎಂತಹ ಕಠೋರ ವಾಕ್ಯಗಳು! ಕೇಳಲಾರಿ ತಾಯಿ, ಕೇಳಲಾರಿ. ಕಾದ ಲೋಹವು ನನ್ನ ಕಿವಿಗಳಿಗೆ ಸುರಿದಂತಾಗಿದೆ. ಅಣ್ಣನ ಆಜ್ಞೆ ಮೀರಿದರೂ ಚಿಂತೆಯಿಲ್ಲ, ನಿಮ್ಮ ಮನಃಶಾಂತಿಗಾಗಿ ಹೋಗುತ್ತಿದ್ದೇನೆ. ಅಮ್ಮ, ಇದು ಇಲ್ಲಿ ಏಳು ಗೆರೆಗಳನ್ನು ಬರೆದಿದ್ದೇನೆ. ಯಾವ ಕಾರಣಕ್ಕೂ ಇವುಗಳನ್ನು ನೀವು ದಾಟಿ ಹೊರಗೆ ಬರಬೇಡಿ. ನಾನೀಗಲೇ ಅಣ್ಣನನ್ನು ಕರೆತರುತ್ತೇನೆ. ಶಂಭೋ ಮಹಾದೇವ ಭವತಿ ಭಿಕ್ಷಾಂ ದೇಹಿ, ಭವತಿ ಭಿಕ್ಷಾಂ ದೇಹಿ. ಯಾರು ತಾಯಿ ಒಳಗೆ, ದಯಮಾಡಿ ಭಿಕ್ಷೆಯನ್ನು ನೀಡಿ. ಪ್ರತ್ಯಕ್ಷ ಪರಮೇಶ್ವರನಲ್ಲಿ ಪ್ರಕಾಶಿಸುತ್ತಿರುವ ಈ ಪೂಜ್ಯರು ಯಾರಾಗಿರಬಹುದು? ಪೂಜ್ಯರೇ, ಹೀಗೆ ದಯಮಾಡಿಸಿ ಫಲಗಳನ್ನು ಕೊಡುವೆನು. ಏನಿದು ಈ ಸ್ಥಳದ ವೈಖರಿ? ಹೆಜ್ಜೆ ಇಟ್ಟೊಡನೆ ಅಗ್ನಿ ಜ್ವಾಲೆ. ನಾವಲ್ಲಿಗೆ ಬರಲಾರೆವು, ನೀನೇ ಇಲ್ಲಿಗೆ ಬಂದು ಭಿಕ್ಷೆಯನ್ನು ನೀಡು. ಕ್ಷಮಿಸಿ ಪೂಜ್ಯರೇ, ನಾನು ಅಲ್ಲಿವರೆಗೂ ಬರಲಾರೆನು. ನನ್ನ ಮೈದಿನನಾದ ಲಕ್ಷ್ಮಣನು ಸಪ್ತಗೆರೆಗಳನ್ನು ಬರೆದು ಹೋಗಿದ್ದನು, ಅದನ್ನು ದಾಟಿ ಅಲ್ಲಿವರೆಗೂ ಬರಲಾರೆನು. ತಾವೇ ಇಲ್ಲಿವರೆಗೂ ದಯಮಾಡಿಸಿ ಫಲಗಳನ್ನು ಸ್ವೀಕರಿಸಬೇಕು ಪೂಜ್ಯರೇ. ನೀನು ಇಲ್ಲಿಗೆ ಬಂದು ಭಿಕ್ಷೆಯನ್ನು ನೀಡದಿದ್ದರೆ
ನಾವು ಬಂದ ದಾರಿಯನ್ನು ಹಿಡಿದು ಹೋಗುತ್ತೇವೆ. ಪೂಜ್ಯರೇ, ಕೋಪಿಸಬೇಡಿ, ನಾನೇ ಆ ಗೆರೆಗಳನ್ನು ದಾಟಿ ಫಲಗಳನ್ನು ನೀಡುವೆನು. ಇದು ಸ್ವೀಕರಿಸಿ. ಬೆದರಬೇಡ ಸೀತೆ, ನೋಡು ನಾನಾರೆಂಬುದನ್ನು. ಜಗದ್ವಿಖ್ಯಾತ ಪೌರುಷ ಪರಾಕ್ರಮಗಳಿಂದ ಪರಿಶೋಭಿಸುತ್ತಿರುವ ದಕ್ಷಿಣೇಶ್ವರ ದಶಕಂಠ ರಾವಣ ಬಾನನ್ನೊಡನೆ. ಕೆಲೈ, ಲೋಕವಿಖ್ಯಾತ ಪರಾಕ್ರಮಿಯಾದ ನೀನು ಕೇವಲ ಒಬ್ಬ ಅಬಲಿಗಾಗಿ ಈ ರೀತಿ ವೇಷಾಂತರನಾಗಿ ಬರಬಹುದೇ? ಇದು ನಿನ್ನ ಘನತೆಗೆ ತಕ್ಕದ್ದೇ? ಸೀತೆ, ನಿನ್ನ ಧರ್ಮೋಪದೇಶ ಕೇಳಲು ನಾನಿಲ್ಲಿಗೆ ಬಂದಿಲ್ಲ. ನಿನ್ನನ್ನು ಸ್ವರ್ಣ ಲಂಕೆಗೆ ಕರೆದುಕೊಂಡು ಹೋಗಿ ಸಕಲ ಭೋಗಾನಂದನಗಳನ್ನು ಅನುಭವಿಸಬೇಕೆಂಬ ಮಹತ್ವಾಕಾಂಕ್ಷೆಯಿಂದ ನಾನು ವೇಷಾಂತರನಾಗಿ ಇಲ್ಲಿ ಬಂದೆ. ಮರು ಮಾತನಾಡದೆ ನನ್ನೊಡನೆ ಬಾ. ಸಿಂಹದ ಆಹಾರವನ್ನು ಅಪಹರಿಸಲು ಬಂದ ನರಿಯಂತೆಯೂ, ಕೃಷ್ಣ ಸರ್ಪದ ಶಿರೋರತ್ನವನ್ನು ಕೀಳಲು ಕೈ ಹಾಕಿದ ಭ್ರಾಂತನಂತೆಯೂ, ಬೆಂಕಿಯನ್ನು ಸೆರಗಿನಲ್ಲಿ ಕಟ್ಟಿಕೊಂಡು ಹೋಗಲು ಬಂದಿರುವೆಯ? ಒಳ್ಳೆಯ ಮಾತಿನಿಂದ ಹೇಳುತ್ತಿದ್ದೇನೆ. ನನ್ನ ಸ್ವಾಮಿ ಶ್ರೀರಾಮಚಂದ್ರರು ಇಲ್ಲಿಗೆ ಬರುವ ಮುನ್ನ ಹೊರಟು ಹೋಗು, ಇಲ್ಲದಿದ್ದರೆ ಅನರ್ಥವಾದೀತು, ಎಚ್ಚರಿಕೆ. ಅನರ್ಥ ಮುಕ್ತೆ, ಅರ್ಥವಿಲ್ಲದ ಮಾತುಗಳನ್ನು ಏಕೆ ಆಡುತ್ತಿರುವೆ? ಯಾರು ಬೇಕಾದರೂ ರಾಮನಿಗೆ ವಿಚಾರವನ್ನು ತಿಳಿಸಲಿ, ನೀನು ಮಾತ್ರ ನನ್ನಿಂದ ಬಿಡುಗಡೆ ಹೊಂದಲಾರೆ. ಬಾ, ನಡೆ. ಒಂದು ಹೆಜ್ಜೆಯನ್ನು ಮುಂದಿಟ್ಟಿದೆ ಆದರೆ ಉರಿದು ಭಸ್ಮವಾಗಿ ಹೋಗುವೆ. ವಂಚಕ, ವನ ದೇವತೆಗಳಿರ, ಮೃಗ ಪಕ್ಷಿಗಳಿರ, ನನ್ನ ಸ್ವಾಮಿ ಶ್ರೀರಾಮಚಂದ್ರನು ಬಂದರೆ ನೀಚ ರಾವಣನು ಅಪಹರಿಸಿಕೊಂಡು ಹೋದನೆಂದು ತಿಳಿಸಿಬಿಡಿ. ಇದು ನನ್ನ ಅಂತಿಮ ಪ್ರಣಾಮಗಳನ್ನು ಸ್ವೀಕರಿಸಿ. ಜಾನಕಿ, ಜಾನಕಿ, ಲಕ್ಷ್ಮಣ ಎಲ್ಲಿ? ಜಾನಕಿ ಪರ್ಣಶಾಲೆಯಲ್ಲಿಲ್ಲವೇ ಅಗ್ರಜ? ಇಲ್ಲವಲ್ಲ, ಎಚ್ಚರಿಕೆಯಿಂದ ಕಾವಲಿರಬೇಕೆಂದು ನಾನು ನಿನಗೆ ಮೊದಲೇ ಹೇಳಲಿಲ್ಲವೇ ಸಹೋದರ? ಅನರ್ಥವಾಯಿತು ತಮ್ಮ, ಅನರ್ಥವಾಯಿತು. ಯಾವನೋ ಮಾಯಾವಿಯು ನನ್ನ ಸೀತೆಯನ್ನು ಅಪಹರಿಸಿಬಿಟ್ಟ. ಅಣ್ಣ, ನಿಮಗೆ ಲೇಷವು ಭಯವಿಲ್ಲವೆಂದು ನಾನು ಎಷ್ಟೇ ವಿಧವಾಗಿ ಹೇಳಿದರೂ ಕೇಳದೆ ಮಾತೆಯವರು ಕಠಿಣೋಕ್ತಿಗಳಿಂದ ಜರಿದು ನನ್ನನ್ನು ಕಳುಹಿಸಿಕೊಟ್ಟರು. ನಾನೇನು ಮಾಡಲಣ್ಣ? ನಡೆಯಿರಿ, ಈ ಗೋದಾವರಿ ನದಿ ಪ್ರಾಂತ್ಯವನ್ನು ಹುಡುಕಿ ನೋಡೋಣ. ಜಾನಕಿ, ಸೀತಾ, ಜಾನಕಿ, ಸೀತಾ, ಜಾನಕಿ ಮನೋಹರೇ, ಹೃದಯ ರಾಣಿ ಮಧುರವಾಣಿ ಭರತೆಯೇ
ಜಯರಾಣಿ ಮಧುರವಾಣಿ ಮರತೆಯೇಕೆ ಸುಗುಣ ಭಾಷಿಣಿ ದೀನನಾದೆ ಮಾನಿ ನೀಯೇ ದೀನನಾದೆ ಮಾನಿ ನೀಯೇ ಮುದವ ನೀವರಾರು ಮನಕ್ಕೆ ಜಯತ್ವಂ ದೇವಿ ಜಗದಂಬೆ ಜಗದಾಂಬೆ ಜಗದಾನಂತರೂಪಿಣಿ ಅನಂತರೂಪಿಣಿ ಜಯ ದುರ್ಗೇ ಮಹಾಕಾಳಿ ಮಹಾಕಾಳಿ ಜಗನ್ಮಾತೆ ನಮೋಸ್ತುತೇ ನಮೋಸ್ತುತೇ ಜಗನ್ಮಾತೆ ನಮೋಸ್ತುತೇ ನಮೋಸ್ತುತೇ ಜಗನ್ಮಾತೆ ನಮೋಸ್ತುತೇ ವೇದಸೇ ಸುನವಾಮ ಸೋಮ ಮರಾತೀಯತೋ ನಿದಹಾತಿ ವೇದ ಸನಃ ಪರ್ಷದತಿ ದುರ್ಗಾಣಿ ವಿಶ್ವಾ ನಾವೇವ ಸಿಂಧು ದುರಿತಾತ್ಯಗ್ನಿ ತಾಂ ಅಗ್ನಿವರ್ಣಾಂ ತಪಸಾ ಜ್ವಲಂತೀಂ ವೈರೋಚನೀಂ ಕರ್ಮ ಫಲೇಷು ಜುಷ್ಟಾಂ ದುರ್ಗಾಂ ದೇವೀಗಂ ಶರಣಮಹಂ ಪ್ರಪದ್ಯೆ ಸುತರಸಿತರಸೇ ನಮಃ ಸುತರಸಿತರಸೇ ನಮಃ ಸುತರಸಿತರಸೇ ನಮಃ ಅತ್ತಿಗೆ ಏನು ವಿಭೀಷಣ ಇಂದು ನಮ್ಮ ನಾಡಹಬ್ಬವಾದ ಶರನ್ನವರಾತ್ರಿಯ ದುರ್ಗಾ ಕಾಳರಾತ್ರಿ ಮೇಲಾಗಿ ಮನೆ ದೇವತೆಯ ಹಬ್ಬ ಇಂತಹ ಸಮಯದಲ್ಲಿ ಮಹಾಮಂಗಳಾರತಿಯ ವೇಳೆಗಾದರೂ ಸಾರ್ವಭೌಮರು ಬಾರದಿರಲು ಕಾರಣವೇನಮ್ಮ ಅದೇ
ನನಗೂ ಅರ್ಥವಾಗದ ಪ್ರಬಲ ಸಮಸ್ಯೆಯಾಗಿದೆ. ಏನು? ನಿಮಗೂ ಅರ್ಥವಾಗದ ಪ್ರಬಲ ಸಮಸ್ಯೆಯಾಗಿದೆಯೇ? ಬ್ರಹ್ಮದೇವ, ಮಹಾರಾಣಿಯವರ ಸಮಸ್ಯೆಗೆ ತಮ್ಮ ಪಂಚಾಂಗದಲ್ಲಿ ಸಮಂಜಸವಾದ ಪ್ರತ್ಯುತ್ತರವಿದೆಯೇ? ನನ್ನ ಪಂಚಾಂಗದಲ್ಲಿ ಸರ್ವ ಸಮಸ್ಯೆಗಳಿಗೂ ಸಮಾಧಾನಕರವಾದ ಪ್ರತ್ಯುತ್ತರ ಉಂಟು. ಆದರೆ ಆದರೆ ಎಂಬ ಅನುಮಾನದ ಅರ್ಧೋಕ್ತಿ ಏಕೆ ವಿದಾತ? ಅನಿಷ್ಟವಿದ್ದರೂ ಸೈ, ಸ್ಪಷ್ಟವಾಗಿ ಹೇಳು. ಹಾಗಾದರೆ ನನಗೆ ತಿಳಿದಿರುವ ನಿಜವನ್ನು ನಿರ್ಭಯವಾಗಿ ನುಡಿಯಲೇ ಮಹಾರಾಜ್ಞೆ. ಬ್ರಹ್ಮದೇವ, ಮಗಳಾದ ಮಹಾಶಾರದಾ ಮಾತೆಯನ್ನೇ ಮದುವೆಯಾದ ಸ್ವಯಂಭುವೇ ನೀನು. ನಿಜವನ್ನು ನುಡಿಯಲು ನಿನಗೂ ಸಂದೇಹವೇ? ಸಂದೇಹ ಬೇಡ ವಿದಾತ, ಸಂದೇಹ ಸಂಶಯಗಳೇ ಸರ್ವನಾಶದ ಮೂಲ. ಸರ್ವನಾಶಕ್ಕೇ ಮೂಲವಾದ ಸ್ವಕಾರ್ಯ ಸಾಧನೆಗಾಗಿ ಸಾರ್ವಭೌಮ ರಾವಣೇಂದ್ರ ಕಪಟ ಸನ್ಯಾಸಿ ಆಗಿದ್ದಾನಮ್ಮ. ಕಪಟ ಸನ್ಯಾಸಿ? ಕಪಟ ಸನ್ಯಾಸಿ? ಸರ್ವಾಲಂಕಾರ ಶೃಂಗಾರ ಭೂಷಿತನಾದ ನನ್ನ ಪ್ರಚನ್ನ ಪ್ರಣಯ ಪರಮೇಶ್ವರ ಕೇವಲ ಕಾಷಾಯ ವಸ್ತ್ರಗಳನ್ನು ತೊಟ್ಟು ಕಪಟ ಸನ್ಯಾಸಿಯಾಗಿದ್ದಾನೆಯೇ ವಿಧಾತ? ಕುಪಿತಳಾಗಬೇಡಮ್ಮ, ಕುಪಿತಳಾಗಬೇಡ. ಕ್ಷಣಕಾಲ ಈ ವಿಧಾತ ವಾಣಿ ಪ್ರತ್ಯಕ್ಷವಾಗುತ್ತದೆ. ಜೈ ಮಹಾಕಾಳಿ! ಮಹಾನಂದ ಕೇಳಿ ಮನೋಲ್ಲಾದ ಮೌಳಿ, ಮಾಂ ಪಾಹಿ ಮಾಂ ಪಾಹಿ. ಮಹಾಮಹಾಕ್ಷಪ್ತೆ ಮಹಾಮಹಾಕಂದೆ, ಮಹಾಮಹಾಶೀಲೆ ಮಹಾಮಹಾಪ್ರಚಂಡೆ, ಮಹಾಮಹಾದ್ರುತ್ರೇ ಮಹಾಮಹಾರೌತ್ರೇ, ಮಹಾಮಹಾಶ್ರೀಚಕ್ರ ನಗರ ಸಾಮ್ರಾಜ್ಞಿ, ನಮಸ್ತೆ 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 ನಮಃ. ಪ್ರಭು, ನವನವೋಲ್ಲಾಸ ನವರಸ ಕಾವ್ಯ ಧೀಮಂತ ನಾಯಕನಾದ ನೀನು ವರುಷಕ್ಕೊಮ್ಮೆ ಆಚರಿಸುವ ಮನೆ ದೇವತೆಯ ಹಬ್ಬದಂದು ಕೇವಲ ಕಪಟ ಸನ್ಯಾಸಿ ವೇಷವನ್ನು ತಾಳಿ ಅದಾವ ಮಹತ್ಕಾರ್ಯದಲ್ಲಿ ಮಗ್ನನಾಗಿದ್ದೆ? ರಹಸ್ಯ ರಾಜಕಾರ್ಯ, ರಹಸ್ಯ ರಾಜಕಾರ್ಯ. ರಾಜ್ಯ ಕಾರ್ಯಾಸಕ್ತರಾದ ಪ್ರಹಸ್ತಾದಿ ಅಷ್ಟಮಂತ್ರಿಗಳನ್ನು ಬಿಟ್ಟು ಷಷ್ಠಿಯ ತಿಥಿಯ ದಿನವೇ ಲಂಕೆಯಿಂದ ಹೊರಟವನು, ಅಷ್ಟಮಿಯ ಅರ್ಧರಾತ್ರಿಯ ತನಕ ನೀನು ಓರ್ವನೇ ಮಾಡಿ ಮುಗಿಸಬೇಕಾದಂತಹ ರಹಸ್ಯ ರಾಜಕಾರ್ಯವಾದರೂ ಏನಿತ್ತು? ಇದನ್ನು ನಿನ್ನವರೇ ಎನಿಸಿಕೊಂಡಿರುವ ನಾವಾರು ಅರಿಯಬಾರದೆ ಲಂಕೇಶ್ವರ? ಎಲ್ಲರೂ ಅರಿಯಬಹುದಾದರೆ ಅದಕ್ಕೆ ರಹಸ್ಯವೆಂಬ ವಿಶೇಷಣವುಂಟೇ ವಿಭೀಷಣ? ಪ್ರಭು, ಮಹಾಬ್ರಾಹ್ಮಣನಾಗಿ ಸಭ್ಯ ಗೃಹಸ್ಥನಾಗಿ ಸಾರ್ವಭೌಮನಾಗಿ ಕೇವಲ ಮೋಸಕ್ಕೆ ಮೀಸಲಾದ ಕಪಟ ಸನ್ಯಾಸಿ ವೇಷವನ್ನು ತಾಳಿದ್ದಲ್ಲದೆ ತುಂಬು ಕುಟುಂಬದ ಎದುರಿನಲ್ಲಿ ಕುಲದೇವತಾ ಸನ್ನಿಧಿಯಲ್ಲಿ ಸುಳ್ಳಾಡುವುದನ್ನು ಅದೆಂದಿನಿಂದ ಅಭ್ಯಾಸ ಮಾಡಿದೆ. ಅಣ್ಣ, ಸ್ವಯಂ ಸರ್ವಜ್ಞ ಪ್ರಾಜ್ಞನಾದ ಮಹಾಬ್ರಾಹ್ಮಣ ಪ್ರಚಂಡ ರಾವಣೇಶ್ವರನಲ್ಲಿ ಸ್ವಯಂ ಭೂಶ್ಚತುರಾನನಾದ ಬ್ರಹ್ಮದೇವನೇ ತರ್ಕ ಮಾಡಲು ತರಗುಟ್ಟಿತ್ತದೆ ಕೆರೆದುಕೊಳ್ಳುತ್ತಾನೆ. ಚಕ್ರೇಶ್ವರ, ನಾನೆಷ್ಟೇ ಆದರೂ ತಮ್ಮಲ್ಲಿ ಕೇವಲ ಪಂಚಾಂಗದ ಜೋಯಿಸ. ವಿಭೀಷಣ ರಾಜೇಂದ್ರ ತಮ್ಮ ಒಡಹುಟ್ಟಿದ ತಮ್ಮ. ತಮ್ಮನಾದವನು ಅಣ್ಣನು ಹೇಳಿದ್ದಕ್ಕೆ ಹೂಗುಟ್ಟಿ ತಲೆ ತಗ್ಗಿಸಿ ತೆಪ್ಪಗಿರಬೇಕೇ ವಿನಃ ತಲೆ ಬಿರುಸಾಡಬಾರದು. ಜೈ ಭದ್ರಕಾಳಿ! ಕಾಪಾಲ ಪಾಲಿ ಶತರುದ್ರ ಕೇಳಿ ಪಾಹಿ ಮಾಂ ಪಾಹಿ ಮಾಂ ಪಾಹಿ. ಭೈರವಿ, ನನ್ನ ಬಹುದಿನದ ಬಯಕೆಯು ಈಡೇರಿತು ನಿನ್ನ ಕೃಪಾ ಕಟಾಕ್ಷ ಮಾತ್ರದಿಂದ. ಇದೋ ನನ್ನ ಪೂರ್ಣ ಫಲ ಸಮರ್ಪಣೆ, ಒಪ್ಪಿಸಿಕೋ ಮಹಾಕಾಳಿ. ಶ್ರೀಮತ್ ಪೌಲಸ್ಯ ವಂಶ ಕಲಶಾಂಭುಜಿ ಚಂದ್ರ ದಾನವೇಂದ್ರ ತ್ರಿಜಶಾಸ್ತ್ರ ವಂಶತಿ ಶೌಂಡ ಸುಪ್ರಚಂಡ ಹರಿರಾಯರ ಗಂಡ ಉತ್ತಂಡ ದೋರ್ಧಂಡ ಶ್ರೀ 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 ತ್ರಿಭುವನ ಮಲ್ಲ ರಾವಣೇಂದ್ರ ಬಹುಪರ ಜೈ ಪರ ಬಹುಪರ. ಆರಂಭವಾಯಿತೇ ಕಾಲಭೈರವಿಲಿ ಕಣ್ಣು ಮುಚ್ಚಾ
ದೈವ ಮಾಯೆಯ ಜೋಲೆ ಇಳೆಯ ಮೇಲೆ ಮರೆಯಲಾಗದ ಸತ್ಯ ನೃತ್ಯಗಳ ನೀಲೆ ಯುಗಧರ್ಮ ಜ್ವಾಲೆ ಕಾರ್ಗಾಲ ನೂದಿದನು ಕಾಲ ಕಾಲನ ಕಹಳೆ ಇದುವೆ ಶುಭ ವೇಳೆ ಇದುವೆ ಶುಭವೇ ಶುಭವೇಳೆ ಇದುವೆ ಶುಭವೇಳೆ ಇದುವೆ ಶುಭವೇಳೆ ಆರಂಭವಾಯಿತೇ ಕಾಲ ಭೈರವಿಲೀಲೆ ಕಣ್ಣು ಮುಚ್ಚಾಲೆ ಈರೇಳು ಧರೆಯಾಳ ದೈವ ಮಾಯೆಯ ಜೋಲೆ ಈ ಇಳೆಯ ಮೇಲೆ ಮರೆಯಲಾಗದ ನಿತ್ಯ ಸತ್ಯ ನೃತ್ಯಗಳ ಲೀಲೆ ಯುಗಧರ್ಮ ಜ್ವಾಲೆ ಕಾರ್ಗಾಲನೂದಿದನು ಕಾಲ ಕಾಲನ ಕಾಳೆ ಇದುವೆ ಶುಭ ವೇಳೆ ಇದುವೆ ಶುಭ ವೇಳೆ ಇದುವೇ ಶುಭ ವೇಳೆ. ನೀನಾರು ಭಯಾನಕ, ವೀಕ್ಷಕನೋ ಪ್ರೇಕ್ಷಕನೋ ಪರೀಕ್ಷಕನೋ ಅಥವಾ ಅನಾಮಿಕನೋ? ನಾನು ಅನಾಮಿಕನಲ್ಲವೋ ವೃದ್ಧ ಶತಸಿದ್ಧ. ಅಂದರೆ ಕಾಣದ ಕೈಯೆಂದೇ ಕರೆಯಿಸಿಕೊಳ್ಳುತ್ತಿರುವ ಜಗದಾದಿ ಮಾತೆಯ ಜ್ಯೇಷ್ಠತನೆಯ ತ್ರಿಮೂರ್ತಿಗಳಿಗೂ ಹಿರಿಯ 33 crore ದೇವತೆಗಳೆಲ್ಲರ ಹೃದಯ ಅದೃಷ್ಟವಂತಾಳರಸರ ಅಳಿಯ ಹಿಂದು ಲಂಕೇಶ್ವರ ರಾವಣನ ಆಂತರ್ಯದಂತರಾಳದ ಪರಮೋಪ್ತ ಗೆಳೆಯ. ಅಂದರೆ ಅಂದರೆ ನೀನೇ ತಾನೇ ನೀನೇ ತಾನೇ ಕಾಲಭೈರವ? ಈ ಅಹಂ ಬ್ರಹ್ಮನನ್ನು ಪರಾಶ್ರಯದಲ್ಲಿ ಪಂಚಾಂಗ ಹಿಡಿಸಿ ಕಾಡಿಸುತ್ತಿರುವ ಕಾಲಪುರುಷ ಆ ಮಹಾವಿಷ್ಣುವನ್ನೇ ಮನುಷ್ಯಾವತಾರ ಮಾಡಿಸಿ ಕಾಡಲಸಿ ಈಡಿಸುತ್ತಿರುವ ಕಾರಣ ಪುರುಷ ಉಮಾಮಹೇಶ್ವರರನ್ನೇ ಊರೂರಲಸಿ ಭಿಕ್ಷೆ ಬೇಡಿಸಿ ಕೊನೆಗೆ ಸರ್ವರಕ್ಷಕನಾಗಿ ಸರ್ವತ್ರದಲ್ಲೂ ಸದಾಶಿವತ್ವದಿಂದ ಶಾಶ್ವತವಾಗಿ ನಾರಾಜಿಸುವಂತೆ ಮಾಡಿದ ಮಹಾಪುರುಷ. ಮಹಾಪುರುಷ ಮಹಾಪುರುಷ, ಈ ಪಾಪ ಭೂಯಿಷ್ಟ ದುಷ್ಟ ದಾನವ ಬಂಧನದಿಂದ ಈ ಬ್ರಹ್ಮನಿಗೆ ಮುಕ್ತಿ ಯಾವಾಗ? ಮುಕ್ತಿ ಪದವಿ ಪ್ರತಿಷ್ಠೆಗಳಿವೆ ಎಂದು ನೀನಾಗಿ ನೀನೇ ಮಾಡಿಟ್ಟುಕೊಂಡ ಅಭಕ್ಷ್ಯದ ಅಡಿಗೆಯನ್ನು ನೀನುಂಡು ಅರಗಿಸಿಕೊಳ್ಳುವ ಮೊದಲೇ ಮುಕ್ತಿ ಭಿಕ್ಷೆಯನ್ನು ಬಯಸುವೆಯಾ ಸೃಷ್ಟಿಕರ್ತಾರ? ಮಹಾಪುರುಷ ಮಹಾಪುರುಷ, ನಿನ್ನ ಕಾಲು ಹಿಡಿದಾದರೂ ಬೇಡುತ್ತೇನೆ. ಎಂಬತ್ಮೂರು ಕೋಟಿ ಜೀವರಾಶಿಗಳ ಹಣೆಯ ಮೇಲೆ ತೋಚಿದನ್ನು ಗೀಚುವ ಜಾಣಕರ್ತಾರ, ಈಗ ಈ ಕಾಲನ ಕಾಲನ್ನು ಹಿಡಿಯುವೆಯ? ಬೇಡವಯ್ಯ ಬೇಡ, ಈ ನಿಡುಗಾಲ್ಗಳು ಒಡೆಯದ ಸಿಡಿಲ್ಗಲ್. ಈ ಒಡಲಂತು ಕುಳಿರ್ ಗಾಳಿ, ಈ ಉರಿಗಣ್ಣು ಮರಗಿವಿಗಳು ಕಠಿಣ ಕರ್ಕಶ ಕರೋಳ ಘೋರ ನರಕಗಳ ಪ್ರತೀಕ. ಕರುಣಯ ಕರುಳಿಲ್ಲ, ದಯಾ ಹೃದಯವೆಂಬುದು ಇಲ್ಲವೇ ಇಲ್ಲ. ಹಸಿವು ದೃಶೆ ಜನನ ಮರಣಗಳ ಭಯವೆಂಬುದೇ ನನಗಿಲ್ಲ. ನನ್ನಮ್ಮ ನನ್ನಮ್ಮ ನನ್ನಮ್ಮ
ಜಗದಾದಿ ಮಾತೆಗೆ ವಿನಃ ಮಿಕ್ಕನ್ನೀರಿಗೆ ತಲೆಬಾಗುವುದಿಲ್ಲವೋ ವಿದಾಥ ತಲೆಬಾಗುವುದಿಲ್ಲ. ಜಗದಾದಿ ಮಾತ ಮಹಾಪುರುಷ, ಜಗದಾದಿ ಮಾತ ಮಹಾಪುರುಷ. ಅಮ್ಮ ಆದಿಮಾತ, ನಾನು ನನ್ನ ಮಕ್ಕಳು ನಿನ್ನಾಟದ ಕೀಲುಗೊಂಬೆಗಳಮ್ಮ, ಕೀಲುಗೊಂಬೆಗಳು. ಅನ್ಯತಾ ಶರಣಂ ನಾಸ್ತಿ, ತ್ವಮೇವ ಶರಣಂ ಮಮ, ತಸ್ಮಾತ್ ಕಾರುಣ್ಯ ಭಾವೇನಾಂ ರಕ್ಷತಾಂ ಭುವನೇಶ್ವರೀ ರಕ್ಷತಾಂ. ಆಂತರ್ಯದ ಅಂತರಾಳದಲ್ಲಿ ಅದೇನೋ ಅತೃಪ್ತಿ, ಅದೆಂತಹುದೋ ಅಶಾಂತಿ, ಅದಾವುದೋ ಅನಪೇಕ್ಷಿತ ಅಧೈರ್ಯ. ಈ ಎಂಟನೆಯ ದಶಕಂಠ ರಾವಣನ ಗುಂಡಿಗೆಯನ್ನು ಬೆಚ್ಚಿಸಿ ರೊಚ್ಚಿಗೆಬ್ಬಿಸುತ್ತಿರುವ ಅದೃಶ್ಯ ಶಕ್ತಿ ಯಾವುದು? ವಿವಿಧ ಲಲಾಟ ಲಿಖಿತನಾದ ವಿಧಾತನೇ, ಪಾಪ ತನ್ನ ವಿಧಾತ ಪಟ್ಟವನ್ನು ಗಂಟು ಕಟ್ಟಿ ನನ್ನ ಪಾದದಡಿಯಲ್ಲಿಟ್ಟು ಪಂಚಾಂಗದ ಜೋಯಿಸನಾಗಿದ್ದಾನೆ ಆ ಬ್ರಹ್ಮ. ಹಾಗಾದರೆ ನನ್ನನ್ನು ಕ್ಷಣ ಕ್ಷಣಕ್ಕೂ ಕಾಡಿಸುತ್ತಿರುವ ಆ ಭ್ರಾಂತಿ ಕ್ಷಣಚಿತ್ತ ಕ್ಷಣಪಿತ್ತರಾದ ನವಗ್ರಹಗಳ ಕ್ರಾಂತಿಯೇ? ಆ ಭ್ರಾಂತಿ ಭ್ರಾಂತಿ, ಆ ನವಗ್ರಹಗಳೆಲ್ಲ ನನ್ನ ಸಿಂಹಾಸನದ ಹಂತಗಳಾಗಿ ಹೆಗಲು ಮುರಿಸಿಕೊಳ್ಳುತ್ತಿದ್ದಾರೆ. ಹೆಗಲು ಆ ಹಾಗಾದರೆ ನನ್ನನ್ನು ನಿಮಿಷ ನಿಮಿಷಕ್ಕೂ ನಿಶ್ಶಕ್ತನನ್ನಾಗಿ ಮಾಡಿ ಗಾಢವಾಗಿ ಕಾಡುತ್ತಿರುವ ಆ ಕಾಣದ ಕೈ ಯಾವುದು ಯಾವುದು ಯಾವುದು? ಅದೇನು ಅದೇನು ಈ ವಿಶ್ವ ಪ್ರಪಂಚದಲ್ಲಿ ಏನು ನನಗಿಂತಲೂ ಪ್ರಬುದ್ಧವೇ, ಪ್ರಚಂಡವೇ, ಪರಾಕ್ರಮಿಯೇ? ಸಾಧ್ಯವಿಲ್ಲ ಸಾಧ್ಯವಿಲ್ಲ. ನಾನು ಚತುರ್ದಶ ಭುವನ ಭಯಂಕರನಾದ ಲಂಕೇಶ್ವರ ರಾವಣ, ಸರ್ವತ್ರ ಸರ್ವತಂತ್ರ ಸ್ವತಂತ್ರನಾದ ಪ್ರಬುದ್ಧ ರಾವಣ, ಎಲ್ಲ ಬ್ರಹ್ಮಾಂಡ ತಂಡೋಪತಂಡಗಳನ್ನು ಚೆಂಡಾಡಬಲ್ಲ ದಂಡು ದಾಳಿಗಳ ಮಂಡಲ ನಾಯಕನಾದ ಗಂಡದೆಯ ಗಂಡರ ಗಂಡನಾದ ಪ್ರಚಂಡ ರಾವಣ. ಮರಣಾರು ಚೌರ್ಯ ಮಾಡಿ ಪೌಲಸ್ತ್ಯ ವಂಶದ ಚಾರಿತ್ರ ಪಾವಿತ್ರಕ್ಕೆ ಕಳಂಕಪ್ರಾಯರಾದ ಕುಠಾರ ರಾವಣರು ನೀವೇ ತಾನೆ ದೇವಿ? ಈ ಅಪರಾತ್ರಿಯ ವೇಳೆಯಲ್ಲಿ ನನ್ನ ಏಕಾಂತ ಪುರದತ್ತೇಕೆ ಬಂದೆ? ಅಗ್ನಿ ಸಾಕ್ಷಿಯಾಗಿ ಕೈ ಹಿಡಿದ ಪತಿಯ ಸನ್ನಿಧಿಗೆ ಬರಲು ಯಾವ ವೇಳೆಯಾದರೇನು, ಯಾವ ಪುರವಾದರೇನು? ಸರಿ ಸರಿ, ಬಂದ ಕಾರಣ? ವಿಶಿಷ್ಟ ವಿನಾಶಕ್ಕೆ ಕಾರಣೀಭೂತವಾದ ಸೀತಾಪಹರಣ. ಸೀತಾಪಹರಣ ಸೀತಾಪಹರಣ. ದೇವಿ, ತೀಡಿ ಹೊಡೆದಂತೆ ಕೇಳುತ್ತಿರುವ ಈ ನಿನ್ನ ಪ್ರಶ್ನೆಗೆ ಸಮಂಜಸವಾದ ಸದುತ್ತರವನ್ನು ಹೇಳುವಷ್ಟು ಸಹನಾ ಶಕ್ತಿ ಈಗ ನನ್ನಲ್ಲಿಲ್ಲ ದೇವಿ. ಇಷ್ಟು ಮಾತ್ರ ಸತ್ಯ, ಈ ಪ್ರಪಂಚದಲ್ಲಿ ಯಾರಾಗಲಿ ಯಾವುದನ್ನಾದರೂ ಆಗಲಿ ಕಾರಣವಿಲ್ಲದೆ ಮಾಡುವುದೇ ಇಲ್ಲ. ಜಗಚ್ಚೇತರಾಗಿ ನೀವು ಜಾರಿಕೊಳ್ಳುವ ಜಾಣತನದ ಮಾತನ್ನಾಡಬಾರದು ಪ್ರಭು. ಇದು ಜಾಣತನದ ಮಾತಲ್ಲ ದೇವಿ, ಜಾಗ್ರತ್ ಸ್ವಪ್ನ ಸುಷುಪ್ತಿಗಳಲ್ಲಿ ಸ್ವಾನುಭವದಿಂದ ಕಂಡುಕೊಂಡ ಕಠೋರ ಸತ್ಯ. ಸತ್ಯ, ಸತ್ಯವನ್ನು ಸತ್ಯವೇ ಎಂದು ಹೇಳುವ ಸತ್ವವಿನ್ನೂ ತಮ್ಮಲ್ಲಿ ಉಳಿದಿಹುದೇ? ಸಂದೇಹವೇ? ಹಾಗಾದ್ರೆ ನೀವು ಮಾಡುವ ತಪ್ಪನ್ನು ಒಪ್ಪಿ ತಿದ್ದಿಕೊಳ್ಳಿ. ಅಂದರೆ ನನ್ನ ಅಪರಾಧ ಲಂಕಾ ನಾಶಕ್ಕೆ ಕಾರಣೀಭೂತವಾದ ಸೀತಾಪಹರಣ. ಸೀತಾಪಹರಣ ಮತ್ತೆ ಮತ್ತೆ ಅದೇ ಆರೋಪ. ದೇವಿ,
ನಾನು ಕೇವಲ ಮೋಹಪರವಶನಾಗಿ ಸೀತಾಪಹರಣ ಮಾಡಿಲ್ಲದೆ. ಇದೇನಿದು ಸ್ವಾಮಿ ನಿಮ್ಮ ಅಂಧಶ್ರದ್ಧೆ? ವಜ್ರ ಅಮೂಲ್ಯವಾದರೂ ಅದರಲ್ಲಿ ವಿಷವಿಲ್ಲವೆಂದು ಹೇಳಿದರೆ ಜಗತ್ತು ಒಪ್ಪುವುದೇ? ದುಡುಕಿ ದುಃಖ ಪಡುತ್ತಿದ್ದೀರಿ ಮಂಡೋದರಿ, ಅವಸರ ಪಟ್ಟು ಹಾಳಾಗುತ್ತಿದ್ದೀರಿ ಮಂಡೋದರಿ. ಎಂತಹ ಜಗಮಂಡನಾಗಲಿ, ಅಮಾವಾಸ್ಯ ಅರ್ಧರಾತ್ರಿಯಲ್ಲಿ ಕಂಡ ನೆಲಬಾವಿಗೆ ಹುಣ್ಣಿಮೆಯ ಹಗಲಲ್ಲಿ ಹೋಗಿ ಹೌಹಾರಿ ಬೀಳುವರೆ ಮಂಡೋದರಿ? ನಾನು ಜಗಮಂಡನೋ ವಿಶ್ವ ಪ್ರಚಂಡನೋ ಅದರ ವಿಮರ್ಶೆ ಈಗ ಬೇಡ. ನಾನು ಎಲ್ಲ ಧರ್ಮ ಕರ್ಮಗಳನ್ನು ಅನುಷ್ಠಾನ ಮಾಡಿ ಅರಗಿಸಿಕೊಳ್ಳಬಲ್ಲ ದಕ್ಷಿಣೇಶ್ವರ ದಶಕಂಠ ರಾವಣ, ಮೇಲಾಗಿ ಮಹಾಬ್ರಾಹ್ಮಣ. ನಾಡಿನ ಗಾದೆಯನ್ನು ಕೇಳಿದ್ದೀಯ ತಾನೇ, ಬ್ರಹ್ಮ ಕೊಡ ಈ ಬ್ರಾಹ್ಮಣ ಬಿಡ. ನಾನು ಪರನಾರಿ ಚೋರ, ಪಾಪ ಇವಳೆಂಬಲ್ಲಳು ನನ್ನ ಹೃದಯಾಂತರದೊಳಗಾಗುತ್ತಿರುವ ಭೀಕರ ಹೋರಾಟ, ಹಗಲಿರುಳು ಹತ್ತಿ ಉರಿಯುತ್ತಿರುವ ಅಗ್ನಿಜ್ವಾಲೆ. ನನ್ನಿಂದ ಈಕೆಗೆ ಬೇಕಾದ ದಿಷ್ಟಿ, ತಾನು ತನ್ನ ಮಕ್ಕಳು ಸರ್ವದಾ ಸಕಲ ಸುಖಲೋಲರಾಗಿ ಬಾಳಿ ಬದುಕಬೇಕೆಂಬ ಏಕತ್ರ ಮಹತ್ವಾಕಾಂಕ್ಷೆ. ಇಂತಹ ಸ್ತ್ರೀ ಸಹಧರ್ಮಿಣಿಯೇ, ಮಹಾಸತಿಯೇ ಅಲ್ಲ ಮಹಾಮಾರಿಣಿ. ಓ ಮಹಾರಾಣಿ, ಈ ಮುಂಜಾನೆಯಲ್ಲಿ ಒಬ್ಬಂಟಿಗಳಾಗಿ ಎತ್ತ ಹೋಗಿದ್ದೆಯಮ್ಮ, ಮೌನವೇಕೆ ತಾಯಿ? ಮಾತನಾಡಿ, ಪ್ರಯೋಜನವಾದರೂ ಏನು ವಿಭೀಷಣ? ಮಾತನಾಡದೆ ಮೂಕಳಂತಿದ್ದರೆ ಮನಸ್ಸಿನ ದುಃಖ ಆರಿತೇ ತೀರಿತೆ? ಆರಿ ತೀರದ ದುರ್ಭರ ದುಃಖ ಜೀವನ ನನ್ನದು ವಿಭೀಷಣ. ಹಾಗಂದರೇನಮ್ಮ? ಎಲ್ಲ ಪ್ರತಿಭಾ ಮಂಡಲದಲ್ಲಿಯೂ ಪ್ರತ್ಯಕ್ಷ ಪರಮೇಶ್ವರನಿಂದಲೇ ಸೈ ಎನಿಸಿಕೊಂಡ ನನ್ನ ಪ್ರಾಣೇಶ್ವರನ ಪಾಲಿಗೆ ಈಗ ಉಳಿದು ಬಂದದ್ದಾದರೂ ಏನು ವಿಭೀಷಣ? ಏನು ಪರನಾರಿ ಚೋರ ಎಂಬ ಶಾಶ್ವತವಾದ ಪ್ರಶಸ್ತಿ ತಾಯಿ. ವಿಭೀಷಣ, ನೀನು ಹಾಗೆನ್ನುವೆಯ? ನಾನನ್ನುವುದೇನಮ್ಮ? ಇನ್ನೂ ಸ್ವಲ್ಪ ಕಾಲ ನೀವು ಸುಮ್ಮನಿದ್ದರೆ ಇಡೀ ಜಗತ್ತಿನ ಜಡನಿದ್ರೆಯು ಸಿಡಿದದ್ದು ಚೀರುವುದಮ್ಮ, ಸಿಡಿದದ್ದು ಚೀರುವುದು. ಸುಮ್ಮನಿರದೆ ಮಾಡುವುದಾದರೂ ಏನು ವಿಭೀಷಣ? ಮನಮೆಚ್ಚಿದ ಮಡದಿ, ಮನೆ ಬೆಳಗುವ ಮಹಾಸತಿ, ಮನದಿನಿಯ ಮೂರ್ಖನಾದಾಗ ಹಗಲಿರಳು ಬೆಂಬಿಡದೆ ಕಾಡಿ ಬೇಡಿ ಅವನ ತಪ್ಪನ್ನು ತಿದ್ದಬೇಕಮ್ಮ, ತಿದ್ದಬೇಕು. ಗಂಡ ಮುಂಡನಾದರೆ ಹೆಂಡತಿ ಚಂಡಿಯಾಗಬೇಕು. ಚಂಡಿ ಚಂಡಿ, ಆ ಚಂಡಿತನ ನನ್ನಿಂದ ಸಾಧ್ಯವೆ? ಸಾಧ್ಯವಾಗಲೇಬೇಕು ತಾಯಿ, ಇಲ್ಲವಾದಲ್ಲಿ ಈ ಅನಂತಾಖಾಂಡ ವಿಶ್ವ ಜಗತ್ತಿನ ಕರಾಳ ಕಾಲ ಚಕ್ರದ ಸುತ್ತಿನಲ್ಲಿ ಸಿಲುಕಿ ಯುಗ ಯುಗಾಂತರಗಳು ಉರುಳಿ ಕಲ್ಪ ಕೋಟ್ಯಾಂತರಗಳು ಕಳೆದು ಮರಳಿದರು ಮಂಡೋದರಿಯ ಗಂಡ ಪ್ರಚಂಡ ರಾವಣ ಪರನಾರಿ ಚೋರ ಪರನಾರಿ ಚೋರ ಪರನಾರಿ ಚೋರ ಎಂಬ ಶಾಶ್ವತವಾದ ಪ್ರಶಸ್ತಿ ತಪ್ಪದಮ್ಮ ತಪ್ಪ ವಿಭೀಷಣ ತಪ್ಪದಮ್ಮ ತಪ್ಪ ವಿಭೀಷಣ ತಪ್ಪದು ತಾಯಿ ತಪ್ಪದು ವಿಭೀಷಣ ಶಿವ ಶಿವೇ, ಇದೆಂತಹ ಪರೀಕ್ಷೆ! ಕೆಟ್ಟು ಬದುಕಿದರೂ ಬದುಕಿ ಕೆಡಬಾರದು. ದೇವದೇವಿ, ಶೋಕ ನಿವಾರಣಿ, ಲೋಕ ಕಲ್ಯಾಣಿ, ನಿನ್ನ ಅನಂತ ಸುಂದರ
ಸೃಷ್ಟಿಯಲ್ಲಿ ಕಣ್ಣೀರಿಡಿದ ಹೆಣ್ಣು ಜನ್ಮ ಮುಂದೆ ಹುಟ್ಟುವುದೆಂತಮ್ಮ, ಮುಂದೆ ಹುಟ್ಟುವುದೆಂತಮ್ಮ. ಅಮ್ಮ ರವಿ ಚಂದ್ರಿಕಾ
ದೆಸೆಯೋ ಹೆಣ್ಣಿನ ಬಾಳೆ ಕಣ್ಣೀರೇನು ಹೆಣ್ಣಿನ ಬಾಳೆ ಕಣ್ಣೀರೇನು ಉದಯ ರವಿಚಂದ್ರಿಕಾ 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 ಬಾಳು ಸೀತೆ ನಿತ್ಯ ವಸಂತ ನಿವಾಸವಾದ ಈ ಮಂದಾನಿಲಾನಂದ ಮಧುಚಂದ್ರಿಕ ಸುಂದರ ಅಶೋಕವನವು ನಿನ್ನ ಪಾಲಿಗೆ ಗಿಳಿಯ ಪಂಜರವಾಗಿದೆಯೋ ಅಥವಾ ಹುಲಿಯ ಬೋನಾಗಿದೆಯೋ ಅದೇನದು ಸೀತೆಯ ಬಿರುಗಣ್ಣಿನ ಆ ನೋಟ ಸುಟ್ಟು ಭಸ್ಮ ಮಾಡುತ್ತೇನೆನ್ನುವ ಸೌಮ್ಯೆಯೋ ಅಥವಾ ಮನ್ಮಥನನ್ನೇ ನಾಚಿಸುವ ಈ ರುದ್ರ ರಮಣೀಯ ಶೃಂಗಾರ ಪುರುಷನ ಅರಂದು ನೋಡುವ ಆಶ್ಚರ್ಯ ಚಿಹ್ನೆಯೋ ಅದೇಕೆ ಸೀತೆ ಅತ್ತಮುಖ ಮಾಡಿ ನಿಂದೆ ಈ ಉನ್ಮತ್ತ ರಾವಣನು ಉಗ್ರನಾದಾನು ಎಂಬ ಅಂಜಿಕೆ ಅಂಜಿಕೆ ಅಂಜಲು ನಾನೇನು ಆಬಲೆ ಅಥವಾ ಪಾರ್ವರ ಹರಿಣಿ ಚಕ್ರೇಶ್ವರ ನಾನೇ ಭರತ ವರ್ಷದ ಶೀಲವಂತ ಕುಲನಾರಿ ಆರ್ಯಾವರ್ತ ಜನಕ ರಾಜೇಂದ್ರನ ವಾತ್ಸಲ್ಯದ ಪುತ್ರಿ ಪ್ರಸನ್ನಳಾದರೆ ಪಂಪಾಂಬೆ ಪ್ರಕ್ಷುಬ್ಧಳಾದರೆ ಪ್ರಚಂಡ ಭೈರವಿ ಅಂದ ಮೇಲೆ ನೀನೇ ಈ ದಿಟ್ಟದೆಯ ಪಟ್ಟುಗಾರ ಪ್ರಚಂಡ ರಾವಣನ ಪದವಿ ಪ್ರತಿಷ್ಠೆಗಳಿಗೆ ತಕ್ಕ ಪಟ್ಟದರಸಿ ಇದೆಂತಹ ಪಾಪಿಷ್ಠ ಸೃಷ್ಟಿ ಇದೆಂತಹ ಹುಚ್ಚುತನ ಸೀತೆ ವೀರ ಭಾರತ ಕುಲನಾರಿಯಾಗಿ ಕೇವಲ ಕೆಲವರ ದಶಾನಾಥ ಮಾತ್ರಳಾದ ಆ ಭುವನೇಶ್ವರಿಯನ್ನು ಸ್ಮರಿಸಿ ದುಃಖಿಸುತ್ತಿರುವೆ ಮತ್ತಿನ್ನೇನು ಮಾಡಲಿ ಮಹಾಬ್ರಾಹ್ಮಣ ಸರ್ವಲೋಕ ವಿಖ್ಯಾತ ವಿಕ್ರಮನಾದ ಪ್ರಚಂಡ ರಾವಣ ಸಪ್ತ ಕೋಟಿ ಮಹಾಮಂತ್ರಗಳ ನಿಪುಣನಾದ ಪ್ರಪೂರ್ಣ ರಾವಣ ಸರ್ವ ವಿದ್ಯ ವಿಶಾರದನಾದ ಪ್ರಬುದ್ಧ ರಾವಣ ಕುರುಡನಂತೆ ನೆಡೆಯುತ್ತಿದ್ದಾನೆ ಮೂಕನಂತೆ ಮಾತನಾಡುತ್ತಿದ್ದಾನೆ ಸಾಮಗಾನ ಪಾಡಿದ ನಾಲಿಗೆಗೆ ಕಾಮವ್ಯಾಧಿಯನ್ನೇ ತಂದುಕೊಳ್ಳುತ್ತಿದ್ದಾನೆ ಎಲ್ಲವೂ ನಿನಗಾಗಿ ಸೀತೆ ಎಲ್ಲವೂ ನಿನಗಾಗಿ ನಿನ್ನೊಲುಮೆಯ ನಲವಿನಿಂದ ಮುಗಿವಿಲ್ಲದ ಮಹಾಜೀವನದ ಪ್ರತಿ ನಿಮಿಷಗಳನ್ನು ನವರಸ ನಿಮಿಷಗಳನ್ನಾಗಿಸಿಕೊಳ್ಳಬೇಕು ಜಗಜ್ಜೇಷ್ಠನಾದ ಜಗದೀಶ್ವರನಿಗೂ ಕೋಟಿ ಕಲ್ಪಾಂತರಕ್ಕೊಮ್ಮೆ ಕಾಣುವ ಆ ಆದಿರೂಪಸಿಯಾದ ಆದಿಶಕ್ತಿಯನ್ನು ಅಹರ್ನಿಶವೂ ನನ್ನೊಡನಾಡುವಂತೆ ಸಾಕ್ಷಾತ್ಕರಿಸಿಕೊಳ್ಳಬೇಕು ಒಟ್ಟಿನಲ್ಲಿ ಸೃಷ್ಟಿಯ ವಿಶಿಷ್ಟ ಆನಂದವನ್ನು ನಾನೊಬ್ಬನೇ ಅನುಭವಿಸಿ ಮಹಾಂತನಾಗಿ ಬಿಡಬೇಕು ಅಬ್ಬಾ ಅಶಾಶ್ವತವಾದ ಆರಡಿ ದೇಹದಲ್ಲಿ ಆಕಾಶದಷ್ಟು ಆಸೆ ಚಕ್ರೇಶ್ವರ ಎಷ್ಟೇ ಅಷ್ಟೈಶ್ವರ್ಯಗಳಿದ್ದರೂ ಮತ್ತೆ ಮತ್ತೆ ಬೇಕೆನ್ನುವ ಮಹತ್ವಾಕಾಂಕ್ಷೆಯಿಂದ ಆಪತ್ತೆ ವಿನಃ ಸುಖವಿಲ್ಲ ಸಂತೋಷವಿಲ್ಲ ಜಗಜ್ಜಾಣನಾದ ನೀನು ಜಾರುವ ಮುನ್ನ ಜಾಗರಿತನಾಗು ಕಣ್ಣು ಮುಚ್ಚಿಕೊಂಡು ಕುಪ್ಪಳಿಸುತ್ತಿರುವ ಕಾಲ ಲೀಲಾ ಕನ್ನಿಕೆಯ ಮುಂದೆ ಎಡವಿ ಬಿದ್ದೇಳುವ ಮುನ್ನ ಎಚ್ಚರನಾಗು ಎಚ್ಚರನಾಗು ಹುಚ್ಚಿ ಎಚ್ಚರನಾಗಿಯೇ ಅಲ್ಲವೇ ಮುಕ್ಕಣ್ಣನೇ ಬೆಚ್ಚಿ ಬೆರಗಾಗುವಂತೆ ನಿನ್ನನ್ನು ಕದ್ದು ಕರೆತಂದಿರುವುದು ನಿನ್ನೆ ಅಕಾರ್ಯ ಲಂಕಾನಾಶದ ಬೆಂಕಿಯನ್ನು ನಿನ್ನ ಸೆರಗಿನಲ್ಲಿ ಕಟ್ಟಿಕೊಂಡಂತಾಗಿದೆ ಲಂಕಾನಾಶದ ಬೆಂಕಿ ಯೋಗ ಮಾಯೆಯಾದ ಜಗದಾದಿಶಕ್ತಿಯ ಷೋಡಶಾಂಶ ರೂಪ ನಾರಾಯಣೆ ಮಹರ್ಷಿ ಪ್ರೋಕ್ತವಾದ ವೇದಾಗಮನ ಶ್ರುತಿ ಸ್ಮೃತಿ ಪುರಾಣ ಪ್ರಸಿದ್ಧಳಾದ ಶ್ರೀವಾಣಿ ಮಹಾದಶಾಂಶ ಅವತಾರ ಪುರುಷನಾದ ದಶರಥ ರಾಮನ ಜೀವಿತ ಅರ್ಧಾಂಗ ಸಹಧರ್ಮಿಣಿ ಭರತ ವರ್ಷದ ಸ್ತ್ರೀ ಜಾತಿಯಲ್ಲಿಯೇ ಆಣಿಮುತ್ತಾದ ಭರತ ಭಾಗ್ಯೇಶ್ವರಿ ಈ ಮಹಾಬ್ರಾಹ್ಮಣ ಪ್ರಚಂಡ ರಾವಣನ ಮೋಕ್ಷ ರಕ್ಷಾಕರಿ ಲಂಕಾನಾಶದ ಬೆಂಕಿಯೇ ಬೆಂಕಿ ಸೀತೆ ನಾನು ಕೇವಲ ಶತಶ್ಲೋಕ ಪಂಡಿತನಲ್ಲ ಎಲ್ಲ ಎಲ್ಲ ಬಲ್ಲ ಮೇಧಾವಿ ಎಲ್ಲ ಎಲ್ಲ ಬಲ್ಲ ಮೇಧಾವಿ ಆದ ಮೇಲೆ ಪಾಪ ಪುಣ್ಯಗಳ ಪರಿಜ್ಞಾನ ಬೇಡವೆ ಒಳ್ಳೆದು ಕೆಡುಕುಗಳ ವಿವೇಚನೆ ಬೇಡವೆ ಹೋಗಲಿ ಧರ್ಮ ಕರ್ಮಗಳ ಪರಿಶೀಲನೆಯಾದರೂ ಬೇಡವೆ ಧರ್ಮ ಕರ್ಮಗಳ ಪರಿಶೀಲನೆ ವಿಚಾರದಲ್ಲಿ ಮಾತ್ರ ಆಚಾರದಲ್ಲಿಲ್ಲ
ಆಚಾರ ವಿಚಾರಗಳ ಏರುಪೇರೆ ದಕ್ಷಿಣಾಚಾರ್ಯರ ಶ್ರೇಷ್ಠತೆಯೇ ಚಕ್ರೇಶ್ವರ. ಹಾಗಾದರೆ ನೀವು ಹುಟ್ಟ ಬ್ರಾಹ್ಮಣರಾದರೂ ಕಟ್ಟು ಕಟ್ಟಳೆ ನೀತಿ ನಿಯಮಗಳಲ್ಲಿ ನಿಮ್ಮಿಚ್ಛೆ ಬಂದಂತೆ ವರ್ತಿಸುವ ನೀಚ ಕೀಚ ಕಿರಾತಕರು, ನರ ರೂಪ ಬ್ರಹ್ಮ ರಾಕ್ಷಸರು, ಕೇವಲ ಕನಿಷ್ಠರಾದ ಗರ್ವಿಷ್ಠರು. ಬಾಯಿ ಮುಚ್ಚು ಭಾಗ್ಯಹೀನೆ, ಬಾಯಿಗೆ ಬಂದಂತೆ ಬಡಬಡಿಸಿ ನುಡಿಯಬೇಡ. ನಾನಾರು ಬಲ್ಲೆಯ? ದಿಕ್ತಟಂಗಳನ್ನು ಮುತ್ತಿ ದಿಕ್ಪಾಲರೆಲ್ಲರನ್ನು ಧೀಂಕಿಟ್ಟು ಸೆರೆಯಿಟ್ಟ ದಿಟ್ಟುಗಾರ, ಅಟ್ಟಹಾಸದಿಂದ ಮೆರೆಯೋ ಮುಕ್ಕೋಟಿ ಅಮರರನ್ನು ಕಟ್ಟಾಳಿ ಬಾಳುತ್ತಿರುವ ಪಟ್ಟುಗಾರ, ಇಷ್ಟಾರ್ಥ ಸಲ್ಲಿಸುವ ಒಂಬತ್ತು ಗ್ರಹಗಳನ್ನೇ ಬೆಂಬಿಗಿದು ಬದುಕಿರುವ ಪಾರ್ವ ಹಮ್ಮೀರ, ಫಾಲಾಕ್ಷ ಪರಶಿವನ ಕೈಲಾಸ ಪರ್ವತವನ್ನೇ ಬಿಡಿದೆತ್ತಿ ಆಡಿಸಿದ ಭಕ್ತಿ ಭಂಡಾರ. ಪರನಾರಿಚೋರ, ಪರನಾರಿಚೋರ, ಪರನಾರಿಚೋರ! ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿದ ಹೆಂಡತಿ ಮಂಡೋದರಿಯ ಬಾಯಿಂದ ಬರುವುದು ಲಂಕೇಶ್ವರ, ನೀನು ಪರನಾರಿಚೋರ! ಆತ್ಮಸಾಕ್ಷಿಯಾಗಿ ಅನುರಾಗದಿಂದ ಕರೆತಂದ ಸೀತೆಯ ಬಾಯಿಂದ ಬರುವುದು ಲಂಕೇಶ್ವರ, ನೀನು ಪರನಾರಿಚೋರ! ಮುಂದೆ ಲೋಕದ ಜನರಾಡಿಕೊಳ್ಳುವುದು ಲಂಕೇಶ್ವರ ಪ್ರಚಂಡ ರಾವಣ ಪರನಾರಿಚೋರ ಎಂದೆ. ಆಡಿಕೊಳ್ಳಲಿ, ಆ ಜನರ ಆಡಿಕೆಯ ಕೂಗು ದಿಗ್ ದಿಗಂತಗಳನ್ನೇ ಕೊರೆದು ಸಾರಲಿ, ಭೂಗರ್ಭವನ್ನೇ ಬಗೆದು ಸೇರಲಿ. ಅಲ್ಲಿಗೂ ಇಲಂಕೇಶ್ವರ ರಾವಣನ ಕೀರ್ತಿ ಆ ಚಂದ್ರಾರ್ಕ ತಾನೇ. ಪ್ರಭು, ಇದು ನೀಚ ಕೀಚ ಕಿರಾತವಾದ ಅಪಕೀರ್ತಿ, ಸಾರ್ವಭೌಮ ಯೋಗ್ಯವಾದ ಸತ್ಕೀರ್ತಿ ಅಲ್ಲಣ್ಣ. ಸತ್ಕೀರ್ತಿಯೋ ಅಪಕೀರ್ತಿಯೋ ಬಂದದ್ದು ಬರಲಿ, ಅನುಭವಿಸತಕ್ಕವನು ನಾನು, ನಾನು ತಾನೇ. ಈ ನಾನು ನಾನೆಂಬ ನಾನತ್ವದ ಅಧಟುತನದಿಂದಲೇ ಅಜರಾಮರ ಭವ್ಯ ಭೋಜ್ಯವಾದ ಈ ನಿನ್ನ ಬಾಳ್ವೆ ಸಂಜಗತ್ತಲತ್ತ ಮೆಲ್ಲನೆ ಹಿನ್ನಡೆಯುತ್ತಿದೆ. ಈ ಹಿನ್ನಡೆಯಿಂದ ಮುನ್ನಡೆಸಲೇಬೇಕೆಂಬ ಹಠ ಮಾರಿತನ ನಿನಗೇಕೆ? ನಿನ್ನ ಒಡವೊಟ್ಟಿದ ತಮ್ಮನೆನಿಸಿಕೊಂಡು ಇನ್ನೂ ಈ ಭೂಮಿಯ ಮೇಲೆ ಬಾಳಿ ಬದುಕುತ್ತಿರುವ ತಪ್ಪಿಗಾಗಿ. ಮೂಢಬುದ್ಧಿ, ಮೂಢಬುದ್ಧಿ! ಪುರಾಕೃತ ಪುಣ್ಯ ವಿಶೇಷಣದಿಂದ ಈ ಪ್ರಚಂಡ ರಾವಣನ ತಮ್ಮನಾಗಿ ಪುಟ್ಟಿರುವೆ. ಅದೇ ತಪ್ಪೆಂದು ತಿಳಿದ ಮೇಲೆ ನೀನಿನ್ನು ನನ್ನ ಲಂಕೆಯ ಅಂಕೆಯಲ್ಲಿರುವುದೇಕೆ? ಹೋಗು, ನೀನುಂಡು ತಿಂದು ತೇಗುವ ಈ ಪ್ರಚಂಡ ರಾವಣನ ಉದಾರ ಹಸ್ತದ ಮುಷ್ಟಿ ಮುಷ್ಟನ್ನ ಮತ್ತಾವುದಾದರೂ ಮೂಕ ಪ್ರಾಣಿಯ ಜೀವಜಂತುವಿನ ಜೀವನಾಧಾರವಾಗಿ ಸಾರ್ಥಕ ಹೊಂದಲಿ. ಹೋಗು ಅಣ್ಣ, ಮತ್ತೆ ಮಾತೆತ್ತಬೇಡ. ಶ್ರೀರಾಮನು ಅತಿಮಾನವನಾದರೆ ಈ ರಾವಣನು ದುರ್ದಾನವ. ಅವನು ಮಹಾಕ್ಷತ್ರಿಯನಾದರೆ ಇವನು ಮಹಾಬ್ರಾಹ್ಮಣ. ಅವನು ಗಂಡುಗೂಡಲಿ ಗಂಡನಾದ ಪ್ರಚಂಡ ಪರಶುರಾಮನ ಶೌರ್ಯ ಖಂಡನೆ ಮಾಡಿದ ಉದ್ದಂಡನಾದರೆ ಇವನು ಆ ಉದ್ದಂಡನ ಕೋದಂಡ ಶೌರ್ಯವನ್ನೇ ಖಂಡಿಸುವ ದೋರ್ದಂಡ. ಶ್ರೀರಾಮನು ಪ್ರಳಯ ರುದ್ರನಾದರೆ ಈ ರಾವಣನು ಮಹೋಗ್ರ ಕಾಲರುದ್ರ. ವಿಭೀಷಣ, ಶ್ರೀರಾಮನು ವಿಶ್ವವಿರಾಟ್ ರೂಪಿ ಎಂಬುದು ಎಷ್ಟು ಸತ್ಯವೋ, ಆ ವಿಶ್ವವಿರಾಟ್ ರೂಪಿಯನ್ನು ಎದುರಿಸಿ ನಿಲ್ಲುವ ಈ ರಾವಣ ಬ್ರಹ್ಮನ್, ಆ ವಿಶ್ವವಿರಾಟ್ ರೂಪಿಯ ಸಿಡಿಲ ಪ್ರತಿಮೂರ್ತಿ ಮಂತ ಮಹಾನ್ ಶಕ್ತಿ ಎಂಬುದು ಅಟ್ಟೇ ಸತ್ಯ, ಅಟ್ಟೇ ಸತ್ಯ. ಅಣ್ಣ, ಅಣ್ಣ, ಕಾಣದ ಕೈಲೀಲಿಯ ಮುಂದೆ ಪುರುಷ ಪ್ರಯತ್ನಗಳೆಲ್ಲ ನಿಷ್ಪ್ರಯೋಜಕ. ಕಣ್ಣಿಗೆ ಕಾಣದೆ, ಕಲ್ಪನೆಗೆ ಸಿಲುಕದೆ ಮಹಾಮಹಾಜಗದ್ವಂದ್ಯರ ಬಾಳು ಬದುಕುಗಳನ್ನೇ ಏರುಪೇರು ಮಾಡಿ ಮೆರೆಯುತ್ತಿರುವ ಜಗದಾದಿಶಕ್ತಿಯೇ ನೀನು ಅನಂತೆ ಅಖಂಡೆ. ನಿನ್ನನ್ನು ಬಲ್ಲೆ ನೆನ್ನುವ ಬಲ್ಲಿದರ ಆರಮ್ಮ ಈ ಜಗತ್ತಿನಲ್ಲಿ.
ಯಾರಮ್ಮ ನೀನು? ಈ ಸೀತೆಯ ರಣಚಂಡಿ ರೂಪನ್ನು ಕಂಡೊಡನೆ ಕಲ್ಲು ಕಂಬದಂತೆ ನಿಂತಿರುವ ಕರುಣಾಂಧ ಪೂರ್ಣೆ ನಾನೇನಮ್ಮ? ಭಾಗ್ಯಹೀನಿಯಾದ ಮಂಡೋದರಿ. ಮಂಡೋದರಿ ಶರಣ್ಯ ಕೈ ಕಸೆಯ ಹಿರಿಯ ಸೊಸೆ ಮುತ್ತು ಸೊಸೆ ಮುದ್ದು ನೀ ಸೌಖ್ಯಹೀನಯೇ ಭರತ ಭೂಲಕ್ಷ್ಮಿ ಯಾರಾದುಡೇನಪ್ಪ ಪ್ರಾರಬ್ಧ ಕರ್ಮ ಅನುಭವಿಸಿ ತೀರದೆ ತಪ್ಪದಮ್ಮ